हरिः ॐ ॐ नमो भगवते वासुदेवाय विश्वाय नमः ॐ हरिः ॐ ईशानः प्राणदः प्राणो ज्येष्ठश्रेष्ठप्रजापतिः हिरण्यगर्भो भूगर्भो माधवो मधुसूदनः। ಭರಣಿ ನಕ್ಷತ್ರದ ನಾಲ್ಕನೆಯ ಪಾದದ ಭಕ್ತರಿಗಾಗಿ ಇಂತಿರುವ ವಿಷ್ಣು ಸಹಸ್ರನಾಮ ಶ್ಲೋಕದ ಕಥಾಶ್ರವಣಕ್ಕೆ ಆಗಮಿಸಿದ, ಅರ್ಥಾನುಸಂಧಾನಕ್ಕೆ ಆಗಮಿಸಿದ ಸಕಲ ಸದ್ಭಕ್ತರಿಗೂ ಕೂಡ ಶ್ರೀ ಆಚಾರ್ಯ ಎಜುಕೇಷನ್ ಟ್ರಸ್ಟ್ ಪರವಾಗಿ ತುಂಬು ಹೃದಯದ ಸ್ವಾಗತ, ಸುಸ್ವಾಗತ. ಈಶಾನಃ ಪ್ರಾಣದಃ ಪ್ರಾಣಃ ಜ್ಯೇಷ್ಠಃ ಶ್ರೇಷ್ಠಃ ಪ್ರಜಾಪತಿಃ ಹಿರಣ್ಯಗರ್ಭಃ ಭೂಗರ್ಭಃ ಮಾಧವಃ ಮಧುಸೂದನಃ. ಹೀಗೆ ಬಿಡಿಸಬೇಕು ಪದಗಳನ್ನು. ಈಶಾನಃ ಪ್ರಾಣದಃ ಪ್ರಾಣೋ ಜ್ಯೇಷ್ಠಶ್ರೇಷ್ಠ ಪ್ರಜಾಪತಿಃ ಹಿರಣ್ಯಗರ್ಭೋ ಭೂಗರ್ಭೋ ಮಾಧವೋ ಮಧುಸೂದನಃ. ಇದು ಕೂಡಿಸಿ ಹೇಳುವಾಗ ಹಾಗಾದರೆ ಏನು ಅರ್ಥ ಇದೆ? ಒಂದೊಂದು ಪದಗಳನ್ನು ಭೀಷ್ಮಾಚಾರ್ಯರು ಯಾವ ಅರ್ಥದಲ್ಲಿ ಈ ಪದಗಳನ್ನು ಇಟ್ಟಿದ್ದಾರೆ ಅಂತ ನೋಡುವಂತಹ ಪ್ರಯತ್ನ ಮಹಾನುಭಾವರಾದ ಪ್ರಾತಃಸ್ಮರಣೀಯರಾದ ಶ್ರೀ ಸತ್ಯಸಂಧತೀರ್ಥ ಶ್ರೀಪಾದಂಗಳವರು ಹೇಗೆ ವ್ಯಾಖ್ಯಾನಿಸಿದ್ದಾರೆ ಅನ್ನುವುದರ ಕನ್ನಡೀಕರಣದ ಅರ್ಥದಲ್ಲಿ ನಾವು ನೋಡ್ತಾ ಹೋಗೋಣ. ಈಶಾನಃ ರುದ್ರದೇವರು, ವೈಷ್ಣವೋತ್ತಮರಾಗಿರ್ತಕ್ಕಂತಹ ರುದ್ರದೇವರೇನಿದ್ದಾರೋ ಆ ರುದ್ರದೇವರಿಗೂ ಕೂಡ ಚೇಷ್ಟಕನಾಗಿದ್ದಾನೆ. ಅಷ್ಟೇ ಅಲ್ಲ, ಈಶಾನಃ ಜೀವೋತ್ತಮರಾಗಿರ್ತಕ್ಕಂತಹ ಸಕಲ ಜೀವಿಗಳಿಗೂ ಉತ್ತಮರಾಗಿರ್ತಕ್ಕಂತಹ ಮುಖ್ಯಪ್ರಾಣ ದೇವರೇನಿದ್ದಾರೋ ಆ ಮುಖ್ಯಪ್ರಾಣ ದೇವರಿಗೂ ಕೂಡ ಭಗವಂತನೇನಾಗಿದ್ದಾನೆ, ಒಡೆಯನಾಗಿದ್ದಾನೆ ಈಶಾನಃ. ಬೇಡ, ಇನ್ನೂ ಮೇಲೆ ಹೋಗಿರಬೇಕಾದರೆ ಲಕ್ಷ್ಮೀದೇವಿ, ಇಡೀ ಪ್ರಪಂಚಕ್ಕೆ ಲಕ್ಷ್ಮೀದೇವಿನೇ ಒಡತಿ, ಆ ಲಕ್ಷ್ಮೀದೇವಿಗೂ ಕೂಡ ಸುಖವನ್ನು ಕೊಡುವವನಾಗಿದ್ದಾನೆ ಭಗವಂತ. ಆದ್ದರಿಂದ ಭಗವಂತನನ್ನು ಈಶಾನಃ ಎಂಬುದಾಗಿ ಕರೀತಾರೆ. ಪ್ರಾಣದಃ, ಸಕಲೇಂದ್ರಿಯಗಳನ್ನು ಕೂಡ ಜೀವರಾಶಿಗಳಿಗೆ ಕೊಟ್ಟವನು, ಆದ್ದರಿಂದ ಭಗವಂತ ಪ್ರಾಣದಃ. ಪ್ರಾಣಃ, ಸ್ವತಃ ತಾನು ನಿರವಧಿಕವಾದ ಆನಂದ ಪರಿಪೂರ್ಣನಾಗಿದ್ದಾನೆ, ಆದ್ದರಿಂದ ಪ್ರಾಣಃ. ಭಾರೀ ಬಲಿಷ್ಠನಾಗಿದ್ದಾನೆ ಭಗವಂತ, ಆದ್ದರಿಂದಲೂ ಪ್ರಾಣಃ. ಜ್ಯೇಷ್ಠಃ, ಭಗವಂತನಷ್ಟು ಜ್ಯೇಷ್ಠರು ಇನ್ನಾರೂ ಇಲ್ಲ, ಆದ್ದರಿಂದ ಭಗವಂತನೇನಾಗಿದ್ದಾನೆ ಜ್ಯೇಷ್ಠಃ ಅಂತಾರೆ ಭೀಷ್ಮಾಚಾರ್ಯರು. ಸಾಕ್ಷಾತ್ ವಿಷ್ಣುವಿನಷ್ಟು ಶ್ರೇಷ್ಠರು ಇನ್ನಾರೂ ಇಲ್ಲ, ಆದ್ದರಿಂದ ಶ್ರೇಷ್ಠಃ. ಜ್ಯೇಷ್ಠನೂ ಆಗಿದ್ದಾನೆ ಭಗವಂತ, ಶ್ರೇಷ್ಠನೂ ಆಗಿದ್ದಾನೆ. ಉತ್ತಮ ಗುಣಗಳು, ಅವನಷ್ಟು ಉತ್ತಮ ಗುಣಗಳು ಇನ್ನಾರಲ್ಲೂ ಇಲ್ಲ. ಅನಂತ ಅನಂತ ಕಲ್ಯಾಣ ಗುಣಗಳು ಭಗವಂತನಲ್ಲಿವೆ, ಆದ್ದರಿಂದ ಗುಣಗಳಿಂದ ಅವನು ಶ್ರೇಷ್ಠನಾಗಿದ್ದಾನೆ. ಎಲ್ಲರಿಗಿಂತಲೂ ಕೂಡ ಉತ್ತಮನಾಗಿದ್ದಾನೆ, ಆದ್ದರಿಂದ ಜ್ಯೇಷ್ಠನಾಗಿದ್ದಾನೆ. ಪ್ರಜಾಪತಿಹಿ, ಎಲ್ಲ ಪ್ರಜೆಗಳಿಗೂ ಕೂಡ ಭಗವಂತನೇನಾಗಿದ್ದಾನೆ, ಒಡೆಯನಾಗಿದ್ದಾನೆ. ಒಬ್ಬೊಬ್ಬರು ಒಂದೊಂದು ಗಣಗಳಿಗೆ ಒಡೆಯ ಅಂತ ಆದರೆ ಭಗವಂತ ಸಮಸ್ತ ಪ್ರಪಂಚ, ಇಡೀ ಚರಾಚರ ಪ್ರಪಂಚಕ್ಕೆ ಭಗವಂತನೇನಾಗಿದ್ದಾನೆ, ಒಡೆಯನಾಗಿದ್ದಾನೆ. ಅಷ್ಟೇ ಅಲ್ಲ, ತಾನಾಗೆ ಇನ್ನೊಬ್ಬ ಒಡೆಯರಿಲ್ಲ, ಆದ್ದರಿಂದ ಭಗವಂತನನ್ನು ಏನಂತ ಕರೀತಾರೆ ಪ್ರಜಾಪತಿ. ಹಿರಣ್ಯಗರ್ಭಃ, ಭಗವಂತ ಅತ್ಯಂತ ಬಂಗಾರಮಯವಾಗಿರ್ತಕ್ಕಂತಹ ಬ್ರಹ್ಮಾಂಡವನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡಿದ್ದಾನೆ ಭಗವಂತ, ಆದ್ದರಿಂದ ಹಿರಣ್ಯಗರ್ಭಃ. ಭೂಗರ್ಭಃ, ಭಗವಂತ ಭೂಮಿಯನ್ನು ತನ್ನ ಉದರದೊಳಗಿಟ್ಟುಕೊಂಡಿದ್ದಾನೆ, ಆದ್ದರಿಂದ ಭಗವಂತ ಭೂಗರ್ಭಃ. ಮಾಧವಃ, ಭಗವಂತ ಲಕ್ಷ್ಮೀದೇವಿಗೆ ಮಾ, ಅವಳಿಗೆ ಧವ, ಲಕ್ಷ್ಮೀದೇವಿಗೆ ಭಗವಂತ ಒಡೆಯನಾಗಿದ್ದಾನೆ, ಆದ್ದರಿಂದ ಮಾಧವಃ. ಮಧುಸೂದನಃ, ಯಾರ್ಯಾರು ಯೋಗ್ಯತೆಯನ್ನು ಮೀರಿ ಪುಣ್ಯವನ್ನು ಸಂಪಾದನೆ ಮಾಡ್ತಾರೋ, ಸುಖವನ್ನು ಅನುಭವಿಸಲಿಕ್ಕೆ ಅಂತ ಪ್ರಯತ್ನ ಪಡ್ತಾರೋ,
ಅಂಥವರ ಪುಣ್ಯದವ ಪುಣ್ಯವನ್ನು ಹ್ರಾಸ ಮಾಡ್ತಾನೆ ಭಗವಂತ. ಆದ್ದರಿಂದ ಮಧುಸೂದನ. ಇನ್ನೊಂದು ಅರ್ಥ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು, ಮಧು ಎಂಬ ದೈತ್ಯನನ್ನು ಸಂಹಾರ ಮಾಡಿದ್ದಾನೆ ಭಗವಂತ, ಆದ್ದರಿಂದ ಮಧುಸೂದನ ಅಂತ. ಹೀಗೆ ಭರಣಿ ನಕ್ಷತ್ರದ ನಾಲ್ಕನೆಯ ಪಾದದ ಭಕ್ತರು ಭಗವಂತನ ಚಿಂತನೆಯನ್ನು ಮಾಡಿ ಸಕಲ ಆಪತ್ತುಗಳಿಂದ ದೂರರಾಗಿ ಎಂಬುದಾಗಿ ಕೇಳ್ತಾ, ಈ ವಿಷ್ಣು ಸಹಸ್ರನಾಮದ ಅರ್ಥಚಿಂತನೆಯ ಜ್ಞಾನ ಯಜ್ಞದಲ್ಲಿ ನೀವೆಲ್ಲರೂ ಕೂಡ ಅತ್ಯಂತ ಉತ್ಸುಕತೆಯಿಂದ ಪಾಲ್ಗೊಳ್ತಾ ಇದ್ದೀರ. ಹೆಚ್ಚೆಚ್ಚು ಪ್ರಚಾರ ಮಾಡಿ ಈ ಜ್ಞಾನ ಕಾರ್ಯದಲ್ಲಿ, ಜ್ಞಾನ ಯಜ್ಞದಲ್ಲಿ ನೀವು ಕೂಡ ಪಾಲ್ಗೊಂಡು ಹೆಚ್ಚಿನ ಪುಣ್ಯವನ್ನು ಸಂಪಾದನೆ ಮಾಡಿ. ನೀವು ಸಬ್ಸ್ಕ್ರೈಬ್ ಆಗಿ, ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ, ಈಗಾಗಲೇ ಸಬ್ಸ್ಕ್ರೈಬ್ ಆದವರು ಹೆಚ್ಚೆಚ್ಚು ಪ್ರಚಾರ ಮಾಡಿ ಇನ್ನಷ್ಟು ಜನ ಸಬ್ಸ್ಕ್ರೈಬ್ ಆಗಲು, ಅವರು ಈ ವಿಷಯಗಳನ್ನು ತಿಳಿಯಲು, ಮುಂದೆ ನಾವು ಕಳಿಸುವ ಎಲ್ಲ ವಿಷಯಗಳನ್ನು ತಿಳಿಯಲು ಅನುಕೂಲ ಮಾಡಿಕೊಡಿ ಎಂಬುದಾಗಿ ಹೇಳುತ್ತಾ, ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು.